ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾಗ. ನನ್ಗೆ ಕೆಲವು ಪ್ರಶ್ನೆಗಳು ತುಂಬಾ ಕಾಡ್ತಾ ಇದೆ ಕಣ್ಲ. ಪ್ರಶ್ನೆಗಳು ಕಾಡ್ತಾ ಇದೆ ಅಂದ್ಮ್ಯಾಕೆ ನೀವು ಜೀವನದಾಗ ಬೆಳೀತಾ ಇದ್ದೀರಾ ಅಂತ ಅರ್ಥ. ಅದೇನು ಅಂತ ಕೇಳಿ. ಈಗ ಕುಡ್ದು ಬಿಟ್ಟು ಗಾಡಿ ಓಡಿಸ್ಬಾರ್ದು ಅಲ್ವಾ? ಮತ್ತೆ ಈ ಬಾರ್ಗಳ ಮುಂದೆ ಗಾಡಿ ನಿಲ್ಸಕ್ಕೆ ಜಾಗ ಕೊಟ್ಟಿರ್ತಾರೆ? ಓ ಮೈ ಗಾಡ್, ಗಾಡ್ಗೂ ಆನ್ಸರ್ ಮಾಡಕ್ ಆಗ್ದಿರೋ ಅಂತ ಗಾಢವಾದ ಪ್ರಶ್ನೆ. ನಮ್ ದೇಶದಾಗೆ ಮಾತಾಡೋದಕ್ಕೆ ಸ್ವಾತಂತ್ರ್ಯ ಐತೆ ಅಲ್ವಾ? ಮತ್ತೆ ಮೊಬೈಲ್ ಅಲ್ಲಿ ಮಾತಾಡಿದ್ರೆ ಮೊಬೈಲ್ ಕಂಪ್ನಿಯವರು ಬಿಲ್ ಕಳಿಸ್ತಾರ? ಕೋತಿಯಿಂದಾನೆ ಮನುಷ್ಯ ಬಂದ ಅಂದ್ಮೇಲೆ ಕೋತಿ ಇನ್ನು ಯಾಕೈತೆ? ಇಂತ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನ ತಲೆಯಲ್ಲಿ ಇಟ್ಕೊಂಡು ನೀನ್ ಇನ್ನ ಈ ಹಳ್ಳಿಲಿ ಇದೀಯಾ? ಕೆಟ್ಟ ಸಿನಿಮಾ ನೋಡಿ ಜನ ಕೆಟ್ಟೋಯ್ತಾರೆ ಅಂದ್ರೆ ಒಳ್ಳೆ ಸಿನಿಮಾ ನೋಡಿ ಯಾಕೆ ಜನ ಒಳ್ಳೆಯವರಾಗಕ್ಕಿಲ್ಲ? ನೋಡಿ ತಾಯಿ, ಕೆಟ್ಟದ್ದು ಅಂದ್ರೆ ಬಹಳ ಸುಲಭ ಅಲ್ಲ, ಬೇಗ ಅಟ್ರಾಕ್ಟ್ ಆಯ್ತದೆ. ಅದಕ್ಕೆ ಕರೆಕ್ಟ್ ಆಗಿ ಹೇಳ್ದೆ ಅಣ್ಣ. ಅಣ್ಣ, ಅಪರ್ಣ ಅಂತ ಒಂದ್ ಹಿಂದಿ ಸಿನಿಮಾ ನೋಡಿ 14 ವಯಸ್ಸಿನ ಇಬ್ರು ಹುಡುಗರು ಒಬ್ಬ ಹುಡುಗನ್ನ ಕಿಡ್ನಾಪ್ ಮಾಡಿ ದುಡ್ಡು ಕೊಟ್ಟಿಲ್ಲ ಅಂತ ಕೊಂದಾಕ್ಬಿಟ್ರು ಅಂತೀನಿ. ಪಾಪಿಗಳು. ಅದಕ್ಕೆ ಒಳ್ಳೆ ಸಿನಿಮಾ ನೋಡ್ಬೇಕು. ನಾನ್ ಮುಂಗಾರು ಮಳೆ ಸಿನಿಮಾ ನೋಡ್ಬಿಟ್ಟು ಮುರುದ್ ಮಾಂಸ ತಿನ್ನೋದನ್ನೇ ಬಿಟ್ಬಿಟ್ಟೆ. ಅನಾಕೊಂಡ ಸಿನಿಮಾ ನೋಡಿ ಯಾವ ತಿನ್ನಕ್ ಶುರು ಹಚ್ಕೊಂಡಿದ್ಯಲ್ಲ ಅದನ್ನೇಳ. ಅದ್ರ ಟೇಸ್ಟ್ ನಿನಗೇನೋ ಗೊತ್ತೋ. ಅದೆಲ್ಲ ಬಿಡ ಅಣ್ಣ. ನಿನ್ನೆ ರಾತ್ರಿ ಅಣ್ಣವ್ರದ್ದು ಕಾಮನ ಬಿಲ್ಲು ಪಿಕ್ಚರ್ ನೋಡ್ಬಿಟ್ಟು ಮೂಗಲ್ ಗೋಳೋ ಅಂತ ಹತ್ಬಿಟ್ಟೆ ಅಣ್ಣ. ಏ, ಅದ್ರ ಸೀಡಿ ಏನಾರ ಐತೆ ಇಲ್ಲ, ನಾನು ನೋಡ್ಬೇಕು. ಕೊಡ್ಲ ಇಲ್ಲಿ ಲೋ ಬಂದ್ರು ಹಂಗಾರೆ ಈಗ ಈ ಸಿನಿಮಾ ನೋಡವ. ಅಮ್ಮಕ್ಕ, ನನ್ ಪಾಲ್ ಕಾಫಿ ಬಂದ್ಬಿಟ್ಟೆ. ಬಂದೆಪ್ಪ ಸೂರಿ. ಸೂರಿ ಚಂದ್ರು, ನಾನು ಯಾರು, ಏನಾಗಿದ್ದೀನಿ, ಏನಾಗ್ಬೇಕಾಗಿತ್ತು ಅನ್ನೋದು ಇವತ್ತು ನನಗೆ ಗೊತ್ತಾಗಿತ್ತು. ಅಷ್ಟು ದಿವಸದಿಂದ ನಮ್ಮಮ್ಮ ನನ್ನ ಕೈ ತುತ್ತ ಹಾಕ್ತಾ ಇದ್ದಾಳೆ. ನಾನು ಯಾವಾಗಲೂ ಪ್ರೀತಿ ತುಂಬಿದ ಅವಳು ಕಣ್ಣುಗಳು ನೋಡ್ತಾ ಇದ್ದೆ ಹೊರತು ಕಷ್ಟದ ಕಣ್ಣೀರು ಅವಳು ಹರಿದಿದ್ದ ಸೀರೆ ಸಿರಿಗನ್ನ ನಾನು ನೋಡಿರ್ಲಿಲ್ಲ. ನೇಗಿಲ್ಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲಿ. ನಾಚಿಕೆ ಬೇರೆ ಅವನಿಗೆ. ಅದೇ ಕಡಪ್ಪು, ನಿಮ್ಮೂರು ಹಿರೇಗೌಡ್ರ ಮೊಮ್ಮಗಳು ಗಿರಿಜಾ. ಗಿರಿಜಾ, ಇನ್ಮೇಲೆ ನೀನು ನನ್ನ ಕೊಡ್ಬೇಕು. ಅಸಹಾಯ ಹೆಣ್ಮಕ್ಳಿಗೆ ಸಹಾಯ ಮಾಡ್ಬೇಕು. ಕತ್ಲು ತುಂಬಿರೋ ಅವ್ರ ಜೀವನದಾಗೆ ಕ್ಯಾಂಡ್ಲ್ ಹತ್ತಿಸ್ಬೇಕು. ಬಾಳ್ ಕೊಡ್ಬೇಕು, ಬಾಳ್ ಕೊಡ್ಬೇಕು. ಕಷ್ಟದಲ್ಲಿರೋರ್ಗೆ ಬಾಳ್ ಕೊಡ್ಬೇಕು. ನಾಗಣ್ಣ, ಬಾಳ್ ಕೊಡ್ಬೇಕು. ನಾಗ, ಬಾಳ್ ಕೊಡ್ಬೇಕು. ಬುಲೆಟ್ಟು, ಬಾಳ್ ಕೊಡ್ಬೇಕು. ಜಾರ್ಜಿ, ನಾಗಣ್ಣ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಡ್ತಾನೇನೋ ಅಂತ ಭಯ ಆಗ್ತಾ ಇದೆ. ಏನು ಮಾಡಕ್ಕಾಗಲ್ಲ ಕಣ ಕರಡಿ. ಬರ್ತ್ ಸರ್ಟಿಫಿಕೇಟ್ ಅಂತ ಒಂದು ತಗೊಂಡ ಮೇಲೆ ಡೆತ್ ಸರ್ಟಿಫಿಕೇಟ್ ತಗೊಳ್ಳೇಬೇಕು. ಏನೋ ಇದು ಜಾರ್ಜ್ ಜಲಕ್. ಡಾಕ್ಟರ್ ಡೌಡ್ ಅಜಾಕ್, ನಾನು ಇಲ್ಲೇ ಕೂತಿದ್ದೀನಿ,
ನನ್ನ ಹೆದರಿಗೆ ಸಾವು ಬಗ್ಗೆ ಮಾತಾಡಕ್ಕೆ ಎಷ್ಟೋ ಧೈರ್ಯ ನಿಮ್ಗೆ? ನೀನ್ ಇರೋದಕ್ಕೆ ಭಯ ಗುರು. ಮಾತು ಕಡಿಮೆ ಮಾಡ್ರ, ಕೆಲಸ ಜಾಸ್ತಿ ಮಾಡ್ರ. ಬಾಳ್ ಕೊಡ್ದೆ ಸರಿ. ನಾಗನ್ಗೆ ಏನಾಗಿದೆ? ಆಯ್ಸ್ ಮುಗ್ದಿದೆ, ಅದಕ್ಕೆ ನಿನ್ನತ್ರ ಕರ್ಕೊಂಡ್ಬಂದಿರೋದು. ಕರಡಿ ಸ್ಟಾಪ್ ಇಟ್. ನನಗ್ ತಲೆ ಕಟ್ರೆ ಇಂಗ್ಲಿಷ್ ಅಲ್ಲಿ ಬೈದ್ ಬಿಡ್ತೀನಿ. ನಾನ್ ಸನ್ಸ್ ಆಫ್ ಇಂಡಿಯಾ. ತಾವ್ ಬೈದಿದ್ ಇವಾಗ ತೆಲುಗು ಅಣ್ಣ. ಡಾಕ್ಟ್ರೆ, ನಾಗ ಅಣ್ಣವ್ರು ಕಾಮನ ಬಿಲ್ಲು ಸಿನಿಮಾ ನೋಡ್ಬಿಟ್ಟು ಹಿಂಗಾಗ್ಬಿಟ್ಟವ್ನೆ. ಅಯ್ಯೋ, ನಾಗನ್ ಹೃದಯದ ಮಾತು ನನಗೆ ಚೆನ್ನಾಗಿ ಕೇಳಿಸ್ತಾ ಇದೆ, ಆದ್ರೆ ಅದು ತುಂಬಾ ವಿಚಿತ್ರವಾಗಿದೆ. ಮನಸ್ಸಿನ ಮಾತು ಕೇಳುತ್ತೆ, ಆದ್ರೆ ಹೃದಯದ ಮಾತು ಕೇಳುತ್ತಾ? ಆದ್ರೆ ನನಗೆ ಕೇಳಿಸ್ತಾ ಇದೆಯಲ್ಲ, ನಾಗನ್ ಹೃದಯದಲ್ಲಿ ನಾನ್ ಬಾ ಕೊಡ್ಬೇಕು, ನಾನ್ ಬಾ ಕೊಡ್ಬೇಕು. ನಾನು ಹುಟ್ಟಿರೋದೇ ಬೇರೆಯವ್ರಿಗೆ ಸಹಾಯ ಮಾಡಕ್ಕೆ, ನಾನು ಹುಟ್ಟಿರೋದೆ ಕಣ್ಣಿಲ್ದೆ ಇರೋರಿಗೆ ಕನ್ನಡಕ ಆಗಿರೋಕ್ಕೆ, ನಾನು ಹುಟ್ಟಿರೋದೆ ಕೈ ಇಲ್ದೆ ಇರೋರಿಗೆ ಬೆರಳಾಗಿರೋಕ್ಕೆ ಅಂತ ಹೃದಯ ಹೇಳ್ತಾ ಇದೆ. ಅಯ್ಯೋ, ಈಗೇನ್ ಮಾಡೋದು ನೋಡಿ ಗೌಡ್ತಿಯಮ್ಮ. ನಾಗನ್ ಹೃದಯದಲ್ಲಿ ನೊಂದು ಜೀವಕ್ಕೆ ಸಹಾಯ ಮಾಡ್ಬೇಕು ಅನ್ನೋ ವಿಷಯ ಈಗ ಸಾವಿರ ಅಡಿ ಬೋರ್ವೆಲ್ ಕೊರೆದಾಗ ಆಳಾಗಿರುತ್ತಲ್ಲ, ಆ ರೇಂಜ್ಗೆ ಅವ್ರ ಹೃದಯದಲ್ಲಿ ಆಳವಾಗಿ ನೆಟ್ಬಿಟ್ಟಿದೆ. ನೀವು ನಾಗನ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕು, ಇಲ್ಲ ಅಂದ್ರೆ ಹುಡುಕೊಂಡು ತಾಳಿ ಕಟ್ಬಿಡ್ತಾನೆ. ನಾಗಣ್ಣ, ನಿನ್ ಮದುವೆ ಆಗ್ಬೇಕು ತಾನೆ? ಹುಡುಗಿ ನಾವು ಹುಡುಕಿ ಮದುವೆ ಮಾಡ್ತೀವಪ್ಪ. ಎಂತ ಹುಡುಗಿನ? ಐಶ್ವರ್ಯ ರೈತರ ಬ್ಯೂಟಿಫುಲ್ ಆಗಿದ್ರು ಅಂಗನವಾಡಿ ಆಯಾ ತರ ಮನೇಲೇ ಕೆಲಸ ಮಾಡ್ಕೊಂಡಿರೋನ ಹುಡುಕ್ತೀವಿ. ಓಕೆ, ಮತ್ತೆ ಇನ್ನೆಂತ ಹೇಳ್ಬೇಕು? ರಕ್ತ ಕಂಡಿರು ಪಿಕ್ಚರ್ ಸೆಕೆಂಡ್ ಹಾಫ್ ಉಪೇಂದ್ರನ್ ತಂಗಿ ಇದ್ದಂಗಿರ್ಬೇಕು. ನಾಗ, ಅಣ್ಣವರೇ ನಿನಗ ಆದರ್ಶ. ಅಬಲೆಗೆ ಬಾಳು ಕೊಡು, ಕೈ ಕಾಲಿಲ್ದಿರೋಳಿಗೆ ಬಾಳು ಕೊಡು, ಅಷ್ಟೇ ಯಾಕೆ? ಹುಡುಗಿ ತಲೆನೆ ಇಲ್ಲಾಂದ್ರೆ ತಲೆ ಕೆಡ್ಸ್ಕೋಬೇಡ, ಮುಂಡಕ್ಕೆ ಮೂರು ಗಂಟು ಕಟ್ಟಿ ಬಾಳು ಕೊಡು, ಬಾಳು ಕೊಡು. ಯಾರು, ಯಾರು ನೀವು? ಮೈ ನೇಮ್ ಇಸ್ ಬುಲೆಟ್ ನಾಗ. ಮೈ ನೇಮ್ ಇಸ್ ನೇತ್ರ. ನೇತ್ರ, ಓ ಮೈ ಕಬಾಳಮ್ಮ, ಏನಿದೆ ಅನ್ಯಾಯ? ಕಮಲದಂತ ಮುಖ ಕೊಟ್ಟೆ, ಆದ್ರೆ ಕಮಲದಂತ ಕಣ್ಣನ್ ಯಾಕೆ ಕಿತ್ಕೊಂಡೆ? ದೇವ್ರಿಗೆ ಯಾಕೆ ಬೈತೀರ ಪಾಪ, ಕಣ್ಣು ಸ್ಟಾಕ್ ಇರ್ಲಿಲ್ಲ ಅನ್ಸುತ್ತೆ. ನೀವು ರೋಡ್ ಕ್ರಾಸ್ ಮಾಡ್ಬೇಕಾ? ನಾನ್ ರೋಡಲ್ಲೇ ಇದೀನ. ಓ ಮೈ ಕಬಳಮ್ಮ, ಫಾರ್ ದಿ ಸೆಕೆಂಡ್ ಟೈಮ್ ಈ ಹುಡುಗಿಗ್ ತಾನು ರೋಡಲ್ಲಿ ಇದ್ದೀನಿ ಅನ್ನೋದು ಗೊತ್ತಿಲ್ವಲ್ಲಪ್ಪ. ಸರಿ, ನೀವ್ ಎಲ್ಲಿಗೆ ಹೋಗ್ಬೇಕು ಹೇಳಿ, ನಾನೇ ಕರ್ಕೊಂಡೋಗಿ ಬಿಡ್ತೀನಿ. ಗೊತ್ತಿಲ್ಲ, ಅವಳು ರೋಡ್ ಸ್ಯಾಚ್ ಮಾಡ್ಕೊಂಡು ಹೋಗೋದ್ ಬಿಟ್ಟು ಅವನ ಜೊತೆ ಏನ್ ಮಾತು? ನಿನ್ಗೆ ಉಳ್ಕೊಳಕ್ ಎಲ್ಲ ಜಾಗ ಇಲ್ವೇನಮ್ಮ? ನಮ್ಮೂರು ಆಂಧ್ರ, ನಾವು ರಿಚ್ ಫ್ಯಾಮಿಲಿ, ನಮ್ ಡ್ಯಾಡಿಗೆ ಶುಗರ್ BP ಎಲ್ಲ ಇದೆ. ಶುಗರ್ ಇದೆ ಅಂದ್ಮೇಲೆ ರಿಚ್ಚೆ ಬಿಡಿ. ನಮ್ಮ ಹತ್ರ 150 ಹಸು ಇದೆ, ಅಲ್ಲ ಬಸ್ ಇದೆ, 150 ಓರಿ ಇದೆ, ಅಲ್ಲ ಲಾರಿ ಇದೆ. ಇದನ್ನೆಲ್ಲ ಆಟೋಗೆ ಕಟ್ಟಾಕಿದ್ದೀರಾ? ಸಾರಿ, ಗುಟ್ಟಕ್ಕೆ ಕಟ್ಟಾಕಿದ್ದೀರಾ? ಕಟ್ಟಾಕಿದೀವಿ. ನೀನು ಇಲ್ಲೇನ್ ಮಾಡ್ತಾ ಇದ್ಯಾ? ನಾನ್ ಕಾಲೇಜ್ಗೆ ಹೋಗ್ತಿದ್ದಾಗ ನನ್ ಕಿಡ್ನಾಪ್ ಮಾಡಿ ಕಣ್ ಕಿತ್ತು ನನ್ ಭಿಕ್ಷೆ ಎತ್ತಕ್ ಬಿಟ್ರು. ಭಿಕ್ಷೆ ಎತ್ತಕ್ಕೆ ಇಷ್ಟು ರಿಚ್ ಗೆಟಪ್ ಅಲ್ಲಿ ಬಿಟ್ಟಿದಾರ? ಯಾವ ಕಂಪನಿ ಅವರಮ್ಮ ಅವರು? ಯಾವ್ದೋ MNC ಕಂಪನಿ ಅವ್ರು ಇರ್ಬೇಕು. ಅವ್ರು ಯಾರು ಅಂತ ತೋರಿಸು, ಅವ್ರನ್ನ ಸಾಯಿಸಿ ಸಾಂಬಾರ್ ಮಾಡಕ್ ಬಿಡ್ತೀನಿ. ಮೊನ್ನೆ ಕಾಂಪೌಂಡ್ ಎಗ್ರಿ ಹೆಂಗೋ ತಪ್ಪಿಸ್ಕೊಂಡ್ ಬಂದೆ, ಇದ್ದಿದ್ ದುಡ್ಡಲ್ಲಿ ಬಟ್ಟೆ ತಗೊಂಡೆ, 3 ದಿನ ಆಯ್ತು ಊಟನೇ ಮಾಡಿಲ್ಲ. ನಾಗ, ನೀನ್ ಬಾಳ್ ಕೊಡ್ಬೇಕಾಗಿದ್ ಹುಡುಗಿ ಇವಳೆ 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 ಇವಳು ಕಿತ್ತೋಗಿರೋ ಬಯೋಡೇಟಾ ಅಂತ ಕೇಳಿ ನಾಗ ಅವ್ನ ಲವಲ್ ಬಿದ್ದೆ ಬೀಳ್ತಾನೆ. ಮಮ್ಮು,
ಈ ಪೇಸ್ ಕಟ್ ಮೇಲೋ ನೋಡ್ದಂಗೈತಲ್ಲ. ರೋಡ್ ದಾಟಿಸಿ ಈ ಕಡೆಯಿಂದ ಆ ಕಡೆಗೆ ಬಿಟ್ಬಿಡಿ, ಆಮೇಲೆ ದೇವ್ರೇಗೋ ನೋಡ್ಕೋತಾನೆ. ದೇವ್ರ ಯಾಕೆ ನೋಡ್ಕೋಬೇಕು, ನಾನು ನೋಡ್ಕೊಂತೀನಿ. ಬರೀ ಈ ಕಡೆಯಿಂದ ಆ ಕಡೆವರೆಗೂ ಅಲ್ಲ, ಎಲ್ಲ ಕಡೆಯಿಂದನು. ನಿಮ್ ಮಾತಿನ ಅರ್ಥ ಅಂದ್ರೆ ಇವತ್ತಿಂದ ನಾನು ನಿನಗೆ ರಬ್ಬರ್ ಬ್ಯಾಂಡ್, ಸಾರಿ ಹಸ್ಬ್ಯಾಂಡ್. ನಿಮ್ ಮಾತು ಕೇಳ್ತಾ ಇದ್ರೆ ನಿಮ್ಮನ್ನ ತುಂಬಾ ರೊಮ್ಯಾಂಟಿಕ್ ಮೂಡಿಂದ ನೋಡ್ಬೇಕು ಅನ್ಸುತ್ತೆ. ಆದ್ರೆ ಏನ್ ಮಾಡೋದು, ನನಗೆ ಕಣ್ಣೇ ಕಾಣಲ್ಲ. ಅದಿರ್ಲಿ, ನಿಮ್ ಕಾಲ್ ಎಲ್ಲಿದೆ ಅಂತ ಹೇಳಿ. ಅದು ತುಂಬಾ ಕೆಳಗಿದೆ, ರೀಚ್ ಆಗಲ್ಲ. ಸದ್ಯಕ್ಕೆ ಇದನ್ನೇ ನನ್ನ ಕಾಲು ಅಂತ ಅನ್ಕೊಳಮ್ಮ. ಅಯ್ಯೋ, ಕಣ್ಣೇ ಇಲ್ಲ, ಕಣ್ ಮುಗಿತಾವಳಲ್ಲ. ಮತ್ತೆ ನಿಮ್ ಕೈಯಲ್ಲಿ? ನಿನ್ ಕೈಯಲ್ಲೇ ಇದೆಯಲ್ಲಮ್ಮ. ಹಾಗಾದ್ರೆ ಕಾಲೆಲ್ಲಿ? ಅಯ್ಯೋ, ಅದು ಕೊಡಕ್ಕಾಗಲ್ಲ ಅಂತ ತಾನೆ ಇದನ್ ಕೈ ಕೊಟ್ರೆ. ಅದು ಪಾಪ ನೀವು, ಆ ದೇವ್ರು ಕೈ ಕಾಲು ಎರಡು ಒಂದೇ ಮಾಡ್ಬಿಟ್ಟಿದೆ ನಿಮ್ಗೆ. ಏನ್ ನಡಿಬಾರ್ದಾಗಿತ್ತು, ಅದೇ ನಡೀತಾ ಇದೆ ಕಣ್ರಲ್ಲೇ, ಅದೇ ನಡೀತಾ ಇದೆ ಅಣ್ಣಂದ್ರೆ. ಇದೆಲ್ಲ ಹಾಳಾಗೋಗ್ಲಿ, ನಾನು ನಿನ್ನ ಪ್ರೀತಿಸ್ತೀನಿ ಅನ್ನೋದಕ್ಕೆ ತೆಲುಗುಲಿ ಏನ್ ಹೇಳ್ತಾರಮ್ಮ? ನೇನು ನಿನ್ನು ಪ್ರೇಮಿಸ್ತಾನು. ನೇನು ನಿನ್ನು ಪಾಕಿಸ್ತಾನು ಅಲ್ಲ, ನೇನು ನಿನ್ನು ಪ್ರೇಮಿಸ್ತಾನು. ನಡಿ, ಬಹಳ ಹಾದಿಯಲ್ಲಿ ಸಂಗಾತಿಯಾಗಿರೋಣ. ಸ್ಟಾಪ್ ಇಟ್ ನಾಗ, ಎವಡೆ ಹೋಗ್ತಾ ಇದೀಯ? ರಿಜಿಸ್ಟರ್ ಆಫೀಸ್ಗೆ. ಇವಳ ಮದ್ವೆ ಆಯ್ತಾ ಇವನಿ, ಸಾಕ್ಷಿಗೆ ಸಹಿ ಹಾಕಕ್ಕೆ ನೀವೇ ಬರ್ಬೇಕು. ನಾಗಣ್ಣ, ಅವಳ ಮಾತು ನಂಬಣ. ಇವ್ರು ರಾಸ್ಕಲ್ ನೀನಾ? ನೀನೇನು ಅವತ್ತು ತಾವ್ರೆ ಕೆರೀಲ್ ಗಾಡಿಲ್ ಗುದ್ದಿ ಸಾರಿನು ಕೇಳ್ದೆ ಓಡೋಗಿದ್ದು? ಏ, ನನ್ ಡೌಗೆ ಡ್ಯಾಸ್ ಹೊಡಿತಿಯನ್ಲ. ನಮ್ ತಾಯಿ ನಾನಲ್ಲಣ. ನನಗ್ ಗೊತ್ತು, ನಾನ್ ನೋಡಿದೀನಿ. ಕರೆಕ್ಟ್ ಕಣ್ಲ, ಅವಳೆ ನೋಡಿನಿ ಅಂತ ಅವಳೆ ಒಪ್ಕೋ. ವಾ ವಾ ವಾ, ಫ್ಯಾಂಟಾಸ್ಟಿಕ್. ಕಾಲ್ ಇಲ್ದಿರೋರ್ ಓಡೋದು, ಕಣ್ಣಿಲ್ದಿರೋರ್ ನೋಡೋದು, ಇದೆಲ್ಲ ಬರೀ ಲವ್ ಅಲ್ಲಿ ಸಾಧ್ಯ. ಬಿಕಾಸ್ ಲವ್ ಇಸ್ ಬ್ಲೈಂಡ್ ನಾಗಣ್ಣ, ಬಟ್ ಶಿ ಇಸ್ ನಾಟ್ ಬ್ಲೈಂಡ್. ಕಣ್ಣಿಲ್ದಿರೋರ್ ನೋಡೋದು ಲವ್ ಅಲ್ಲಿ ಮಾತ್ರ ಸಾಧ್ಯ. ಇವಳು ಕಣ್ಣಿರ್ಲಿಲ್ಲ ಅಲ್ವಾ, ಹಾಗೆ ಅವಾಗ ನೀನ್ ಇಟ್ಕೊಂಡ್ರೆ ಅವಳ. ಬಾಳ್ ಕೊಡ್ಬೇಕಾ ನಾಗಣ್ಣ? ಯಾಕೆ ಅಷ್ಟೊಂದು ಎಮೋಷನಲ್ ಆಗ್ತೀಯಾ? ಅದೆಲ್ಲ ಬರೀ ಸಿನಿಮಾಕ್ಕೆ ಸರಿ, ರಿಯಲ್ ಲೈಫ್ ಅಲ್ಲ. ಕರ್ಡಿ, ಅದೇ ಅಕ್ಲ ಚಪ್ಪಲಿ ತೆಗೆದು ತಲೆ ಮೇಲೆ ಇಟ್ಕತ್ತಿದ್ಯಾ? ತುಂಬಾ ಬಿಸ್ಲಕ್ಕ ಕರ್ಡಿ ಅಣ್ಣ, ನಾನು ಬಂದ್ ನಿನ್ ಪಕ್ಕದಲ್ಲಿ ಕುತ್ಕೊಳ್ಳ. ಇಲ್ಲ ನೋಡಿ, ದೇವ್ರೇ, ಅವಳ ಕೋಲ್ ಮುರಿದು ಕೆಳಗ್ ಬೀಳ್ಬೇಕಂತೆ, ನಾನೋಗಿ ಅವಳನ್ನ ಧೂಳಿಂದ ಎಬ್ಬಿಸ್ಬೇಕಂತೆ. ಒಂದ್ ನಿಮಿಷ ಇರಮ್ಮ. ಮೆತ್ತಿ ಮೆತ್ತಿ, ಇನ್ಮೇಲೆ ನಿಂಗ ಕೋಲ್ ಅವಶ್ಯಕತೆನೆ ಬೇಡ. ಕಾಲಿಲ್ದವ್ರಿಗೆ ಕೋಲ್ ತಾನೆ ಆಧಾರ? ಯಾರು ಹೇಳಿದ್ದು? ನಿನ್ ಜೀವನದಲ್ಲಿ ಇನ್ಮೇಲೆ ಕೋಲ್ ಆಗಿ ನಾನು ಇರ್ತೀನಿ. ನಾನು ಒಂಟಿ ಅಲ್ಲ, ಸಂಸಾರದ ಭಾರನ ಹೊರ್ತಾ ಇದ್ದೀನಿ. ನಿನ್ ಡೋಂಟ್ ವರಿ ಮಾಡ್ಕೋಬೇಡ, ನಿನ್ ಭಾರನ ಸೇರ್ಸಿ ನಿಮ್ಮ ಫ್ಯಾಮಿಲಿ ಭಾರನ ಹೊರೋ ಲಗ್ಗೇಜ್ ಆಟೋ ನಾನಾಗ್ತೀನಿ. ಆಹಾ, ಮದರ್ ತೆರೇಸಾಗೆ ಕಸಿನ್ ಬ್ರದರ್ ಆಡ್ದಂಗ ಆಡ್ತಾವನಲ್ಲೋ. ನಿಮ್ ಕಾಲ್ ಏನಾಯ್ತು? ನಾವ್ ಇದ್ದಿದ್ದು ಹಳೆ ಮನೆ, ಗೋಡೆ ಬಿರುಕ್ ಬಿಟ್ಟಿತ್ತು. ಅಪ್ಪನ್ ಹೇಳಿದ್ರೆ ನಾವ್ ಸಾಕಿದ್ ನಾಯಿ ನಮ್ಮನ್ ಕಚ್ಚುತ್ತಾ, ಹಾಗೆ ನಾವ್ ಕಟ್ಟಿರೋದ್ ಮನೆ ನಮ್ಮೇಲ್ ಬೀಳುತ್ತಾ ಅಂತ ಅಂದ್ರು. ವಾಟ್ ಎ ಲಾಜಿಕ್, ನಾವ್ ಕಟ್ಟಿದ ಮನೆ ನಮ್ಮೇಲ್ ಬೀಳುತ್ತಾ? ಆಮೇಲೆ ಏನಾಯ್ತು? ಆದ್ರೆ ಬಿತ್ತು. ನಮ್ ಮನೇಲಿ ದುಡಿತಾ ಇದ್ದಿದ್ದು ಅಪ್ಪ ಅಣ್ಣ ಅವರಿಬ್ರ ಮೇಲೆ ಬಿತ್ತು. ಅವರಿಬ್ರು ಸತ್ತೋದ್ರು. ಆದ್ರೆ ನಮ್ಮನೇಲಿ ದುಡಿದಲೇ ಇದ್ದಿದ್ದು ಅಜ್ಜಿ, ತಾತ, ಅಮ್ಮ, ತಂಗಿ ಮತ್ತೆ ನಾನು, ನಾವೆಲ್ಲ ಉಳ್ಕೊಂಡ್ಬಿಟ್ವಿ. ನಾಗ, ನೀನ್ ತಾಳಿ ಕಟ್ಟಿ ಬಾಳ್ ಕೊಡ್ಬೇಕಾಗಿರೋದು ಇವಳಿಗೆ ಇವಳಿಗೆ ಇವಳಿಗೆ. ನೀವೊಂದ್ ಸಾವಿರ ರೂಪಾಯಿ ಕೊಟ್ರೆ ನಮ್ಮ ಮನೆಯವರೆಲ್ಲ ಒಂದ್ ವಾರ ಊಟ ಮಾಡ್ತೀವಿ. ಒಂದ್ ಸಾವಿರ ಯಾಕೆ? ಇನ್ಮ್ಯಾಗಿಂದ ನಾನ್ ದುಡಿಯೋದೆಲ್ಲ ನಿಮ್ಗೆ. ಹಾಗಾದ್ರೆ ಈ ಕಾಲ್ ಇಲ್ದೇ ಇರೋ ನನ್ಗೆ ಕೈ ಕೊಡಲ್ಲ ತಾನೆ? ಕೊಡ್ತೀನಿ. ಅಂದ್ರೆ
ನೀನ್ ಬಿದ್ದಾಗ ಕೈ ಕೊಟ್ಟು ಎಬ್ಬಿಸ್ತೀನಿ ಅಂತ ಹೇಳಕ್ ಬಂದೆ. ಆಗಕ್ಕಿಲ್ಲ, ನಾನು ಇವಳಿಗೆ ಬಲ್ ಕೊಡ್ಬೇಕು. ಎಲ್ಲ ಓಡಿ, ಹುಚ್ಚ ಬರ್ತಾ ಇದ್ದಾನೆ, ತಲೆ ಹೊಡೆದು ಬಿಡ್ತೇನೆ. ಓಡಿ ಓಡಿ ಓಡಿ, ಅಯ್ಯೋ ಹುಚ್ಚ, ಬಿಡಿ ನನ್ನ ಬಿಡಿ ನನ್ನ. ನಿನ್ನ ಎದುರ್ಕ ಬಿಡಮ್ಮ, ನಾನಿದ್ದೀನಿ. ಅಯ್ಯೋ ನಾನು ಓಡ್ಬೇಕು, ಬಿಡಿ ನನ್ನ. ಓಡ್ಬೇಕು ನಾ. ಆಹಾ, ಮನೆ ಬಿದ್ದೋಯ್ತು, ಮೈ ಮೇಲೆ ಕಾಲ್ ಮುರಿದೋಯ್ತು ಅಂದಲ್ಲಪ್ಪ. ನೀನ್ ಯಾವನ್ ಹುಚ್ಚ, ಪಡವಳ್ಳಿ ಇದ್ರಿಗೂ ನೋಡಿರ್ಲಿಲ್ಲ. ಏ ಯಾವನೋ ನೀನು, ಕಳ್ಳಿ ನೀನ. ಸದ್ಯ ಆ ಪೊಲೀಸಿಂದ ಹೇಗೋ ತಪ್ಪಿಸ್ಕೊಂಡೆ. ಇದೊಂದು ಬಟ್ಟೆ ನಾಗ, ನಾವೇಳ ಸ್ವಲ್ಪ ಕೇಳು. ಬೆಳಗ್ಗೆಯಿಂದ ಕೆಲಸ ಕಾರ್ಯ ಎಲ್ಲ ಬಿಟ್ಟು ನಿನ್ನಿಂದ ಅಲಿತಾ ಇದೀವಿ. ಅಲ್ಲಿ ಯಾರೋ ಬರ್ತಿದ್ದಾರೆ ಅಮ್ಮ. ಇದೆಲ್ಲ ಸಿನಿಮಾದಲ್ಲಿ ಮಾತ್ರ ಆಗೋದು, ನಿಜ ಜೀವನದಲ್ಲಿ ಅಲ್ಲ ಕಣಪ್ಪ. ತುಂಬಾ ಹೊಟ್ಟೆ ನೋವುತ್ತಿದ್ದೆ, ನಡಿಯಕ್ ಬೇರೆ ಆಗ್ತಿಲ್ಲ ಅಮ್ಮ. ಅಯ್ಯೋ, ಯಾರ ತಾಯಿ ನೀನು? ಅದ್ ಯಾಕೆ ಹೇಳ್ತೀರ ಬಿಡಿ. ನನ್ಗೆ 50 ರೂಪಾಯಿ 60 ಪೈಸ ಕೊಡ್ತೀರಾ? ಅದೇನಮ್ಮ ಅದು, ಕರೆಕ್ಟ್ ಆಗಿ 50 ರೂಪಾಯಿ 60 ಪೈಸನ ಕೇಳ್ತಾ ಇದ್ಯಾ? ವಿಷದ ಬಾಟ್ಲು ತಗೊಳಕ್ ಅಂಗಡಿಗೆ ಹೋಗಿದ್ದೆ, ಅದ್ರ ಬೆಲೆ 50 ರೂಪಾಯಿ 60 ಪೈಸ. ಅಲ್ಲಮ್ಮ, ಒಂದ್ ಆತ್ಮಕ್ಕೆ ಜನ್ಮ ಕೊಡೋ ಟೈಮಲ್ಲಿ ಆತ್ಮಹತ್ಯೆ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ಯಾರಿಂದ, ಯಾಕೆ ನಿರ್ಧಾರ? ನಾನು ಕೇರಳದಿಂದ ನನ್ನ ಲವರ್ ಜೊತೆ ಓಡ್ ಬಂದೆ. ಇಂತ ಪರಿಸ್ಥಿತಿಲಿ ಓಡ್ ಬಂದ ಹೆಂಗಮ್ಮ? ಅಯ್ಯೋ, ಕೇರಳದಿಂದ ಓಡ್ ಬರ್ಲಿಲ್ಲ, ಬಸ್ ಅಲ್ಲೇ ಬಂದ್ವಿ. ಒಂದ್ ವಾರ ನನ್ ಜೊತೆಲ್ಲೇ ಇದ್ದ, ಆದ್ರೆ ಇದ್ ಬಿಟ್ಟು ಓಡೋಗ್ಬಿಟ್ಟ. ಹೊಟ್ಟೆಲ್ ಮಗು ಇಟ್ಕೊಂಡು ಕೈಯಲ್ಲಿ ಕಾಸಿಂದಲೇನೆ ಕಷ್ಟ ಪಡ್ತಾ ಇದೀನಿ. ಲಜ್ಜಾ, ಅವಳು ನಿನ್ ತಂಗಿನ ವಸಿ ನೋಡು. ಈಗ ನೋಡಿ ನಾಗಣ್ಣ, ನೀನ್ ಹೂ ಅಂದ್ರೆ ನಿನ್ ಬಾಳ್ ಕೊಡ್ತೀನಿ ಅಂತಾನೆ ನೋಡಿ ನೋಡಿ. ನೀನ್ ಹೂ ಅಂದ್ರೆ ನಿನ್ಗೆ ಬಾಳ್ ಕೊಡ್ತೀನಿ. ಯಾಕೋ ಮಗುಗೆ ನಾಗಣ್ಣ ನಿಂಚಿಲ್ಲ. ಈಗ ನೋಡಿ, ನೀನ್ ಹೂ ಅಂದ್ರೆ ತಾಳಿ ಕಟ್ಟಿ, ಗಂಡ್ ಮಗು ಆದ್ರೆ ಉಡ್ದಾರ ಕಟ್ತೀನಿ, ಹೆಣ್ ಮಗು ಆದ್ರೆ ಕಾಲ್ ಗೆಜ್ಜೆ ಹಾಕ್ತೀನಿ ಅಂತ ಹೇಳ್ತಾನೆ. ನೀನ್ ಹೂ ಅಂದ್ರೆ ನಿನಗ್ ತಾಳಿ ಕಟ್ತೀನಿ, ಹುಟ್ಟ ಮಗು ಗಂಡಾದ್ರೆ ಅದಕ್ಕೆ ಉಡ್ದಾರ ಕಟ್ತೀನಿ, ಹೆಣ್ಣಾದ್ರೆ ಕಾಲು ಗೆಜ್ಜೆ ಹಾಕ್ತೀನಿ. ನಿನ್ಗೆಲ್ಲ ಮಾಡಿದ್ರೆ ಒಳ್ಳೆಯವನು ಅಂತ ಹೇಳಲ್ವೋ, ಬಕ್ರ ಅಂತಾರೆ. ನಿನ್ಗೆ ಒಂದ್ ಒಳ್ಳೆ ಹುಡುಗಿ ನೋಡಿ ನಾವೇ ಮದುವೆ ಮಾಡ್ತೀವಿ ಬಾ. ನಿಲ್ಸಿ, ನೀವ್ ನೋಡೋ ಹುಡುಗಿ ಚೆನ್ನಾಗೇ ಇರ್ತಾಳೆ, ಅಂತವಳ ಮದುವೆ ಹಾಕಿ 100 ಜನ ಇರ್ತಾರೆ, ಆದ್ರೆ ಇಂಥ ಅಬ್ಲೆಗೆ ಬಾಳ್ಕೊಡೋರು ಯಾರು? ಅದ್ರ ಬಗ್ಗೆ ನಿನ್ಗೆ ಯಾಕೆ ಚಿಂತೆ? ಆ ದೇವ್ರು ನಮ್ಮನ್ನ ಖುಷಿಯಾಗಿಟ್ಟಿರೋದ್ ಯಾಕೆ ಗೊತ್ತಾ? ಇಂಥವ್ರ ಕಷ್ಟಕ್ಕೆ ನಾವ್ ಆಗ್ಬೇಕು ಅಂತ. ಬೇಗ ಹೋಗಿ ತಾಳಿ ತಗೊಂಬನಿ, ಇವಳು ಕಣ್ಣೀರ್ ಒರೆಸ್ಬೇಕು. ಕಣ್ಣೀರ್ ಒರೆಸೋದಿಕ್ಕೆ ಕೈ ಸಾಕು, ತಾಳಿ ಯಾಕೆ? ಏ, ಇಲ್ಲಿದ್ದೇನೆ, ಎಲ್ ಹುಡ್ಕೋದಿಲ್ಲ. ಬಿಡ ಬಿಡ, ಏನೇ ಇಷ್ಟು ರಪ್ಪಗೆ ಹ್ಯಾಂಡಲ್ ಮಾಡ್ತೀಯ? ಓಹೋ, ನನಗ್ ಗೊತ್ತಾಗೋಯ್ತು, ಇವಳ ಲವರ್ ನೀನೇ ತಾನೇ, ಈ ಬಸ್ರ ಕಾರಣ ಆಗಿರೋನು. ಯೋ, ಸಾಕ್ ನಿನ್ಸೇಯ, ಇವಳು ಬಸ್ರಿನ ಮತ್ತೇನು ಇದು ಹೊಟ್ಟೆ? ಕಳ್ಬಟ್ಟಿ ಕಳ್ಬಟ್ಟಿನ. ಅಲ್ಲಮ್ಮ, ಹೊಟ್ಟೆಲಿ ಬೇಬಿ ಇದೆ ಅನ್ಕೊಂಡ್ರೆ ಬೇಬಿ ಪ್ಯಾಕೆಟ್ ಆಗಿರೋದು. ಹೌದು, ಇಷ್ಟೆಲ್ಲ ಮಾತಾಡ್ತಾ ಇದಿರಲ್ಲ, ನೀವ್ಯಾರು? ಮಪ್ತಿಲಿರೋ ಪೊಲೀಸ್. ಎಲ್ಲೆಲ್ಲಿ ಬೆಳಿಗ್ಗೆಯಿಂದ ನೀನ್ ಹುಡ್ಕೋದು? ಎಲ್ಲಿವರೆಗೂ ನಾನ್ ಚೆನ್ನಾಗಿರ್ತೀನೋ ಅಲ್ಲಿವರೆಗೂ ನನಗ್ ಚೆನ್ನಾಗಿರೋ ಹುಡುಗಿನೇ ನೀವ್ ಹುಡುಕ್ತಾ ಇರ್ತೀರಾ. ಕಷ್ಟದಲ್ಲಿರೋ ಹುಡುಗಿಗೆ ನಾನ್ ಬಾಳ್ ಕೊಡೋದು ಯಾವಾಗ? ಅದಕ್ಕೆ ಅದಕ್ಕೆ ಇವತ್ ಬೆಳಗ್ಗೆ ರಕ್ ತೆಗೆಯೋಬೋರ. ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದ